ಅಹಿಂಸಾತ್ಮಕವಾಗಿ ಸ್ವಾತಂತ್ರ್ಯ ಗಳಿಸಿಕೊಟ್ಟಂತಹ ಮಹಾನ್ ನಾಯಕ ಮಹಾತ್ಮ ಗಾಂಧಿ ಹಾಗೂ ಅಲ್ಪಾವಧಿಯಲ್ಲಿ ದೇಶವನ್ನು ಸದೃಢವಾಗಿ ಕಟ್ಟಿದ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಆಚರಣೆ ಇಂದಿನ ಯುವ ಸಮುದಾಯಕ್ಕೆ ದೊಡ್ಡ ಸಂದೇಶವನ್ನು ನೀಡುವ ಶುಭ ದಿನವಾಗಿದೆ ಎಂದು ಶಾಸಕ ಎಟಿ ರಾಮಸ್ವಾಮಿ ತಿಳಿಸಿದರು. ಅರಕಲಗೂಡು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಇಂದು ನಡೆದಂತಹ ಗಾಂಧಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಅವರು, ಇಡೀ ಪ್ರಪಂಚದಲ್ಲಿಯೇ ಅಹಿಂಸಾತ್ಮಕವಾಗಿ ಸ್ವಾತಂತ್ರ್ಯ ದೊರೆತಿದ್ರೆ ಅದು ಭಾರತಕ್ಕೆ ಮಾತ್ರ. ಇದಕ್ಕೆ ಕಾರಣಕರ್ತರಾದಂತಹ ಗಾಂಧಿಯವರ ವಿಚಾರಧಾರೆಗಳನ್ನು ನಿತ್ಯದ ಜೀವನದಲ್ಲಿ ಅನುಸರಿಸಿದರೆ ನಮ್ಮ ಸಮಾಜದಲ್ಲಿ ಶಾಂತಿ ಸಹಬಾಳ್ವೆಯನ್ನ ಕಾಣಬಹುದಾಗಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮುಂದೆ ಜನರು ಆಹಾರಕ್ಕಾಗಿ ಪರಿತಪಿಸಬಾರದು ಎಂಬ ಮುಂದಾಲೋಚನೆಯೊಂದಿಗೆ ಆಹಾರ ಭದ್ರತಾ ಕಾಯ್ದೆಯನ್ನು ಜಾರಿಗೆ ತಂದು ಪ್ರತಿಯೊಬ್ಬರಿಗೂ ಅನ್ನ ಸಿಗುವಂತೆ ನೋಡಿಕೊಂಡಂತಹ ಮಹಾನ್ ಚೇತನ ಆಗಿದ್ದಾರೆ. ಈ ಇಬ್ಬರು ಮಹಾನ್ ಪುರುಷರ ಜಯಂತಿ ಆಚರಣೆ ಅಕ್ಟೋಬರ್ 2ನೇ ತಾರೀಕಿನಂದು ಒಟ್ಟಿಗೆ ಬರ್ತಾ ಇರೋದು ನಮ್ಮೆಲ್ಲರ ಹೆಮ್ಮೆಯ ವಿಚಾರವಾಗಿದೆ ಎಂದು ಹೇಳಿದ್ದಾರೆ. ಒಂದು ಪವಿತ್ರವಾದ ದಿನ ಅಂತ ಹೇಳಿ ನಾವು ಭಾವಿಸಿಕೊಂಡಿದ್ದೀವಿ. ಕಾರಣ ಮಹಾತ್ಮ ಗಾಂಧೀಜಿಯವರ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತ್ಯೋತ್ಸವ. ಅನೇಕರು ಯುವಕರುಗಳು ಶಕ್ತಿಯಿಂದ ಸ್ವಾತಂತ್ರ್ಯವನ್ನು ಗಳಿಸ್ಕೊಳ್ಬೇಕು ಅಂಥೇಳಿ ಅವರ ಅಭಿಪ್ರಾಯ ಆಗಿತ್ತು. ಆದರೆ ಮಹಾತ್ಮ ಗಾಂಧೀಜಿಯವರು ಟ್ರೂತ್ ಅಂಡ್ ವೈಲೆನ್ಸ್ ಅಂತ ಹೇಳ್ತಾರೆ, ಸತ್ಯ ಮತ್ತು ಅಹಿಂಸೆ ಮಾರ್ಗದಲ್ಲಿಯೇ ಸ್ವಾತಂತ್ರ್ಯ ಗಳಿಸ್ಕೊಳ್ಬೇಕು ಅಂಥೇಳಿ ನಮ್ಮ ದೇಶಕ್ಕೆ ಅಹಿಂಸಾ ಮಾರ್ಗದಲ್ಲಿ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಯಾವುದೇ ರಕ್ತಪಾತ ಇಲ್ಲದೇ ಅದೊಂದು ದೊಡ್ಡ ಸಾಧನೆ. ಅದಕ್ಕಾಗಿಯೇ ಐನ್ಸ್ಟೀನ್ ಅವರು ಒಂದು ಕಡೆ ಹೇಳ್ತಾರೆ, ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ್ರು, ಈ ಭೂಮಿ ಮೇಲೆ ನಡೆದಾಡಿದ್ರು ಅಂಥೇಳಿ ಹೇಳೋದೇ ಒಂದು ಮಹತ್ವದ ವಿಷಯ ಅಂತ ಹೇಳಿ, ಈ ಭೂಮಿ ಮೇಲೆ ನಡೆದಾಡಿದ್ದೇ ಒಂದು ಮಹತ್ವದ ವಿಷಯ ಅಂತ ಹೇಳಿ, ಅಂಥ ಮಹಾನ್ ವ್ಯಕ್ತಿಯ ಮಹಾತ್ಮ ಗಾಂಧಿಯವರ ಜಯಂತ್ಯೋತ್ಸವವನ್ನು ನಾವು ಇವತ್ತು ಆಚರಣೆ ಮಾಡ್ತಿದ್ದೀವಿ. ಒಂದು ದಿವಸಕ್ಕೆ ಆಚರಣೆ ಮಾಡಿದರೆ ಏನೇನು ಪ್ರಯೋಜನ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಕೃಷ್ಣಯ್ಯ, ಸದಸ್ಯರಾದಂತಹ ಅಬ್ದುಲ್ ಬಾಸಿತ್, ಹೂವಣ್ಣ, ಪ್ರತಿಭಾಗಿಯೇ ತಹಸೀಲ್ದಾರ್ ಶ್ರೀನಿವಾಸ್, ಇಒ ಗಿರಿಧರ್, ಅರಣ್ಯಾಧಿಕಾರಿ ಹೇಮಂತ್, ಅಂಕೇಗೌಡ ಇತರರು ಹಾಜರಿದ್ದರು.